ಭಾರತ ತನ್ನದೇ ಆದ ವಿಶೇಷಗಳಿಂದ ಸುತ್ತುವರೆದ ದೇಶ. ಇಲ್ಲಿ ಹಲವಾರು ಧರ್ಮಗಳು, ಜಾತಿಗಳು ಮತ್ತು ವಿವಿಧ ಭಾಷೆಗಳಿವೆ. ಇದರಿಂದಾಗಿನೇ ಈ ದೇಶ ತುಂಬ ಅನನ್ಯ ಅಂತ ಅನ್ನಿಸಿಕೊಳ್ಳುತ್ತೆ. ಇಲ್ಲಿ ಒಂದು ನಗರವಿದೆ. ಇಲ್ಲಿ ಜನರು ಜೀವನಕ್ಕಾಗಿ ಮತ್ತು ಆಹಾರಕ್ಕಾಗಿ ಒಂದು ಪೈಸೆಯನ್ನು ಕೂಡ ಖರ್ಚು ಮಾಡಬೇಕಾಗಿಲ್ಲ. ಇದು ಮಾತ್ರವಲ್ಲ, ಇಲ್ಲಿ ಯಾವುದೇ ಸರ್ಕಾರವಿಲ್ಲ. ತನ್ನದೇ ಆದ ಕೆಲವು ನಿಯಮಗಳನ್ನು ಈ ನಗರ ಹೊಂದಿದೆ. ಈ ನಗರದಲ್ಲಿ ವಾಸ ಮಾಡೋದಕ್ಕೆ ಜನರು ಕೆಲವು ಷರತ್ತುಗಳನ್ನು ಒಪ್ಪಿಕೊಳ್ಳಬೇಕು ಅಷ್ಟೆ. ಅಷ್ಟಕ್ಕೂ ಆ ನಗರವಾದರೂ ಯಾವುದು, ಅಲ್ಲಿನ ವಿಶೇಷಗಳಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ನಗರದ ಹೆಸರು ಆರೋವಿಲ್ಲೆ. ಇದನ್ನು 1968 ಮೀರಾ ಅಲ್ಫೋಜೋ ಅನ್ನೋ ಮಹಿಳೆ ಸ್ಥಾಪಿಸಿದರು. ಇದರ ವಾಸ್ತುಶಿಲ್ಪವನ್ನು ರೋಜರ್ ಆ್ಯಂಗರ್ ಎಂಬುವವರು ವಿನ್ಯಾಸಗೊಳಿಸಿದರು. ಅಚ್ಚರಿಯ ಸಂಗತಿ ಅಂದರೆ ಇಲ್ಲಿ ವಸತಿಯಿಂದ ಹಿಡಿದು ಊಟದವರೆಗೆ ಒಂದೇ ಒಂದು ಪೈಸೆಯನ್ನು ಕೂಡ ಖರ್ಚು ಮಾಡಬೇಕಾಗಿಲ್ಲ. ಇಂತಹ ನಗರ ಭಾರತದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ನೀವು ಅಂದ್ಕೋಬಹುದು, ಆದರೆ ಇದು ನಿಜ. ಭಾರತದ ಪ್ರತಿಯೊಂದು ರಾಜ್ಯವು ರಾಜ್ಯ ಸರ್ಕಾರವನ್ನು ಹೊಂದಿದೆ. ಆರೋವಿಲ್ಲೆ ನಗರ ಸರ್ಕಾರವಿಲ್ಲದೆ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ನಗರ ಪ್ರತಿಯೊಬ್ಬ ವಯಸ್ಕ ಜನರನ್ನು ಒಳಗೊಂಡ ಅಸೆಂಬ್ಲಿಯಿಂದ ನಿಯಂತ್ರಿಸಲ್ಪಡುತ್ತೆ. ಈ ಸ್ಥಳದಲ್ಲಿ ವಾಸಿಸುವ ಜನರು ಬೇರೆ ಬೇರೆ ದೇಶಗಳಿಂದ ಬಂದವರು ಹಾಗೂ ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿದವರು. ಆದರೆ ಇವರೆಲ್ಲರೂ ತಮ್ಮ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಈ ನಗರವನ್ನು ಶಾಂತಿಯುತವಾಗಿ ಮುನ್ನಡೆಸ್ತಾರೆ. ಈ ನಗರ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿದೆ. ಚೆನ್ನೈನಿಂದ ಕೇವಲ 150 ದೂರದಲ್ಲಿದೆ. ಈ ನಗರವನ್ನು ಸಿಟಿ ಆಫ್ ಡಾನ್ ಅಂತಾನೂ ಕರೆಯಲಾಗುತ್ತೆ. ವಾಸ್ತವವಾಗಿ ಈ ನಗರವನ್ನು ಸ್ಥಾಪಿಸೋದಕ್ಕೆ ಕಾರಣವೇನೆಂದರೆ ಇಲ್ಲಿ ಜನರು ಯಾವುದೇ ತಾರತಮ್ಯವಿಲ್ಲದೆ ಸಮಾನವಾಗಿ ವಾಸ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಆರೋವಿಲ್ಲೆ ನಗರವನ್ನು ಸಾರ್ವತ್ರಿಕ ನಗರ ಅಂತ ಕರೆಯಲಾಗುತ್ತೆ. ಅಂದರೆ ಯಾರಾದರೂ ಇಲ್ಲಿ ಬಂದು ನೆಲೆಸಬಹುದು. ಮಾಹಿತಿಯ ಪ್ರಕಾರ ಸುಮಾರು 50 ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಾಗೂ ಈ ನಗರ ಸುಮಾರು 24,000 ಜನಸಂಖ್ಯೆಯನ್ನು ಹೊಂದಿದೆ. ಇದರಲ್ಲಿ 30% ಭಾರತೀಯರು ಇದ್ದಾರೆ. ಇಲ್ಲಿ ವಾಸ ಮಾಡಬೇಕು ಅಂದರೆ ಒಂದೇ ಒಂದು ಷರತ್ತು ಇರುತ್ತೆ. ಅದೇನೆಂದರೆ ನೀವು ಇಲ್ಲಿ ಸೇವಕರಾಗಿ ಬದುಕಬೇಕಾಗತ್ತೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಹಾಗೂ ಬೇರೆ ಬೇರೆ ದೇವರುಗಳನ್ನು ಕೂಡ ಇಲ್ಲಿ ಪೂಜಿಸಲಾಗೋದಿಲ್ಲ. ಇಲ್ಲಿ ಒಂದು ಮಂದಿರವನ್ನು ಮಾತ್ರ ಸ್ಥಾಪಿಸಲಾಗಿದೆ. ಇದನ್ನು ಮೃತ ಮಂದಿರ ಅಂತ ಕರೆಯಲಾಗುತ್ತೆ. ಇಲ್ಲಿ ಜನರು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಆರೋವಿಲ್ಲೆಯನ್ನು ಬಹಳ ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಅನೇಕ ರೀತಿಯ ಸೌಲಭ್ಯಗಳಿವೆ. ಆರೋವಿಲ್ಲೆ ತನ್ನದೇ ಆದ ವಾಸ್ತುಶಿಲ್ಪ ಮತ್ತು ನಗರ ಯೋಜನಾ ಬ್ಯೂರೋವನ್ನು ಹೊಂದಿದೆ. ಇಲ್ಲಿ ಸಭಾಂಗಣ, ರೆಸ್ಟೋರೆಂಟ್, ಫಾರ್ಮ್ ಹೌಸ್ ಮತ್ತು ಅತಿಥಿಗೃಹ ಹೀಗೆ ಇತ್ಯಾದಿ ಸೌಲಭ್ಯಗಳಿವೆ. ಇದಲ್ಲದೆ ಆರೋವಿಲ್ಲೆಯಲ್ಲಿ ಹಣದ ವಹಿವಾಟು ಇಲ್ಲ ಅನ್ನೋದು ಒಂದು ಅಚ್ಚರಿಯ ಸಂಗತಿ. ಇಲ್ಲಿ ಧಾರ್ಮಿಕತೆಗಿಂತ ಆಧ್ಯಾತ್ಮಿಕತೆಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಯೋಗವನ್ನು ಅನುಸರಿಸುವ ಜನರು ಈ ನಗರದಲ್ಲಿ ಬಹುಸಂಖ್ಯಾತರಾಗಿದ್ದಾರೆ. 900 ಜನರು ಕುಳಿತುಕೊಳ್ಳುವ ಸಾಮರ್ಥ್ಯವಿರುವ ಅಸೆಂಬ್ಲಿ ಇಲ್ಲಿ ಇದೆ ಮತ್ತು ಇಲ್ಲಿನ ಆಂತರಿಕ ಸಮಸ್ಯೆಗಳನ್ನು ಇಲ್ಲಿನ ಜನರೇ ನಿಭಾಯಿಸ್ತಾರೆ. ಇಲ್ಲಿ ವಾಸ ಮಾಡುವ ಯಾರೂ ಕೂಡ ಪರಸ್ಪರ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೂ ಕೂಡ ಇವರು ತಮ್ಮ ಎಲ್ಲ ಕೆಲಸಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಮಾಡ್ತಾರೆ. ಆರೋವಿಲ್ಲೆಯಲ್ಲಿ ಪೇಪರ್ ಕರೆನ್ಸಿ ವಿನಿಮಯವಾಗೋದಿಲ್ಲ. ಇಲ್ಲಿನ ಜನ ನಗದು ವ್ಯವಹಾರಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಹೊರಗಿನ ಜನರೊಂದಿಗೆ ಹಣದ ವಹಿವಾಟುಗಳನ್ನು ಮಾಡಬಹುದು. ಅದೇಗಂದರೆ ಸುಮಾರು 35 ಹಿಂದೆ ಈ ನಗರದಲ್ಲಿ ಹಣಕಾಸು ಸೇವಾ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ಇದನ್ನು RBI ಅನುಮೋದಿಸಿದೆ. ಈ ಕೇಂದ್ರ ಇಲ್ಲಿ ಬ್ಯಾಂಕ್ನಂತೆ ಕೆಲಸವನ್ನು ಮಾಡುತ್ತೆ. ಈ ಬ್ಯಾಂಕ್ನಲ್ಲಿ ಇಲ್ಲಿನ ಜನ ತಮ್ಮ ಹಣವನ್ನು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಠೇವಣಿ ಮಾಡ್ತಾರೆ. ಹಣವನ್ನು ಠೇವಣಿ ಮಾಡೋದಕ್ಕೆ ಇಲ್ಲಿನ ಜನರಿಗೆ ಆರೋವಿಲ್ಲೆ ಫೈನಾನ್ಷಿಯಲ್ ಸರ್ವೀಸ್ ಮೂಲಕ ಖಾತೆಯ ಸಂಖ್ಯೆಯನ್ನು ನೀಡಲಾಗುತ್ತೆ. ನಗರದ ಸುಮಾರು 200 ವಾಣಿಜ್ಯ ಕೇಂದ್ರಗಳು ಮತ್ತು ಸಣ್ಣ ಮತ್ತು ದೊಡ್ಡ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡಬಹುದು. ಆದರೆ ಒಬ್ಬ ವ್ಯಕ್ತಿ ಇಲ್ಲಿ ಅತಿಥಿಯಾಗಿ ಬಂದರೆ ಅವನಿಗೆ ಡೆಬಿಟ್ ಕಾರ್ಡ್ನಂತೆ
ಆರೋ ಕಾರ್ಡನ್ನು ನೀಡಲಾಗುತ್ತೆ. ಇದರ ಸಹಾಯದಿಂದ ಆತ ತನಗೆ ಬೇಕಾದ ವಸ್ತುಗಳನ್ನು ಬಳಸಬಹುದು. ಆರೋವಿಲ್ಲೆ ವಾಸ್ತುಶಿಲ್ಪ ಮತ್ತು ಪಟ್ಟಣ ಯೋಜನೆ ಸೌಲಭ್ಯಗಳನ್ನು ಹೊಂದಿದೆ. ಸಭಾಂಗಣ, ಕೈಗಾರಿಕೆಗಳು, ಕೃಷಿ, ರೆಸ್ಟೋರೆಂಟ್, ಫಾರ್ಮ್ಗಳು, ಅತಿಥಿಗೃಹಗಳಂತಹ ಸೌಲಭ್ಯಗಳನ್ನು ಹೊಂದಿದೆ. ಶಾಲೆ, ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಇಲ್ಲಿ ಇವೆ. ಸ್ನೇಹಿತರೆ, ಇವಿಷ್ಟು ಆರೋವಿಲ್ಲೆಯ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.